ಐದು ಜನ ಕಲಾವಿದರಿಗೆ ಅವರು ಸನ್ಮಾನ ಮಾಡಿದರು. ದಾಸೋಹ, ಕಾಯಕ, ಸತ್ಯನಿಷ್ಠೆ ಅಂತ ನಾವೇನು ಹೇಳ್ತೀವಲ್ಲ ವಚನಕಾರನ ಷಡಕ್ಷರವರು ಅಂದರೆ ಕಾಯಕ ತತ್ವವನ್ನು ಸತ್ಯ ಶುದ್ಧ ಕಾಯಕ ಅವರು ದುಡಿದು ಕಾಯಕ ಮಾಡಿ ಮುಂದೆ ಬಂದಂಥವ್ರು. ಬರೀ ನವಂಬರ್ನಲ್ಲಿ ಕನ್ನಡಿಗರಾಗಬಾರ್ದು, ನಾವು ವರ್ಷಪೂರ್ತಿ ಕನ್ನಡಿಗರಾಗಿರಬೇಕು ಅಂತ ಶುಭಾಶಯಗಳನ್ನೇ ಈ ಕಾರ್ಯಕ್ರಮ ಆಚರಿಸಿದೆ. ರಾಮಣಶ್ರೀ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಂಥ ಈ ರಾಜ್ಯೋತ್ಸವ ಬಗೆಗಿನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ವೀರಶೈವ ಸಮಾಜದವರು ಇದಕ್ಕೆ ಸಹಯೋಗ ಕೊಟ್ಟಿದ್ದರು. ಅದಂದ್ರೂ ಎರಡಕ್ಕೂ ಆಧಾರ ಸ್ತಂಭ ಅಂದರೆ ಸನ್ಮಾನ್ಯ ನಾಡೋಜ ಎಸ್ ಷಡಕ್ಷರಿ ಅಣ್ಣ ಅವರು, ಮಹಾದಾನಿಗಳು, ಶ್ರೇಷ್ಠ ಕೃತಿಗಳನ್ನು ಈಗಾಗಲೇ ರಚಿಸಿ ಕನ್ನಡ ನಾಡಿನಲ್ಲೆಲ್ಲ ಅವರ ಅಣಿಮುತ್ತುಗಳ ಗ್ರಂಥಗಳಿಂದ ದಾಖಲಾರ ಹೆಸರನ್ನು ಅವರು ಮಾಡಿದ್ದಾರೆ. ಅವರು ಶ್ರೇಷ್ಠ ಉದ್ಯಮಿಗಳು, ಶಿಕ್ಷಣ ಪ್ರೇಮಿಗಳು, ದಾಸೋಹಿಗಳು, ಮಹಾದಾನಿ ಅಂತ ಈಗಾಗಲೇ ಹೇಳಿದ ಹಾಗೆ ಒಬ್ಬ ಶ್ರೇಷ್ಠ ಲೇಖಕರು ಕೂಡ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಯಿತು. ಇವತ್ತು ಅವರು ಕೂಡ ಐದು ಜನ ಕಲಾವಿದರಿಗೆ ಅವರು ಸನ್ಮಾನ ಮಾಡಿದರು. ದಾಸೋಹ, ಕಾಯಕ, ಸತ್ಯನಿಷ್ಠೆ ಅಂತ ನಾವೇನು ಹೇಳ್ತೀವಲ್ಲ ವಚನಕಾರನ ದಾಸರನ್ನ ಎಲ್ಲ ನಾವು ಉದಾಹರಣೆ ಕೊಡ್ತೀವಿ. ಅದನ್ನು ಅವರು ಅನುಷ್ಠಾನ ಮಾಡ್ತಾರೆ. ಷಡಕ್ಷರವರು ಅಂದರೆ ಕಾಯಕ ತತ್ವವನ್ನು ಸತ್ಯ ಶುದ್ಧ ಕಾಯಕ ಅವರು ದುಡಿದು ಕಾಯಕ ಮಾಡಿ ಮುಂದೆ ಬಂದಂಥವರು. ಆಮೇಲೆ ಬಂದಂಥದ್ದೆಲ್ಲನ್ನು ಸಮಾಜಕ್ಕೆ ಹಂಚುವವರು ದಾಸೋಹ ಮಾಡೋರು. ಅವರಿಗೆ ಎಂದು ಜಾತಿ ಧರ್ಮ ಅವ್ರನ್ನೆಂದು ಕಾಡಿಲ್ಲ. ಅವರ ಆತ್ಮೀಯ ಗೆಳೆಯರ ಬಳಗದಲ್ಲಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಭಾಷೆಯವರು ಇದ್ದಾರೆ. ಇವತ್ತು ರಾಜ್ಯೋತ್ಸವದವರು ಮಾಡಿದ್ದು ಕನ್ನಡದ ಹಿರಿಮೆ ಗರಿಮೆಯನ್ನು ತಿಳಿಸಿಕೊಳ್ಳಲಿಕ್ಕೆ ಮತ್ತು ರಾಜ್ಯೋತ್ಸವ ಯಾಕೆ ಏನು ಅನ್ನೋಕ್ಕೆ ಗೊತ್ತಾಗಲಿ ಅಂತ ಮಾಡಿದ್ದಾರೆ. ಹೀಗೆ ಮಾನ್ಯ ಷಡಕ್ಷರವರ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನೋಡಿರಿ ಸುಮಾರು 150 ಜನ ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಊಟವನ್ನು ಸವಿತಾ ಇದ್ದೀವಿ. ಈಗ ಇಷ್ಟೋ ತನಕ ಜ್ಞಾನಾರ್ಜನೆ ಆಯಿತು, ಇನ್ಮೇಲೆ ಭೋಜನವನ್ನು ಮಾಡಿ ಮಾನ್ಯ ನಾಡೋಜ ಷಡಕ್ಷರಿ ಅಣ್ಣನವರಿಗೆ ಮತ್ತು ಇಲ್ಲಿ ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೀನಿ. ಕನ್ನಡದ ಹಿರಿಮೆ ಗರಿಮೆ ಬಗ್ಗೆನೂ ಇಲ್ಲಿ ಚರ್ಚೆ ಆಯಿತು, ಅದು ಕೂಡ ಬಹಳ ಉಪಯುಕ್ತವಾಗಿತ್ತು. ಆದ್ದರಿಂದ ಅವರಿಗೆ ಮತ್ತು ಎಲ್ಲರಿಗೂ ಕೂಡಿದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಅದಕ್ಕೆ ತಾವು ಇದನ್ನು ವರ್ಷ ಪೂರ್ತಿ ಆಚರಿಸಬೇಕು ಅಂತ ಕನ್ನಡ ಗೊತ್ತಿಲ್ಲ ಅನ್ನೋರು ಜಾಸ್ತಿ ಇರೋ ಕಾಲದಲ್ಲಿ ನನಗೂ ಕನ್ನಡ ಗೊತ್ತು, ನಾನು ಕನ್ನಡ ಮಾತಾಡ್ತೀನಿ ಹೇಳ್ತಕ್ಕಂಥ ಒಂದು ಸ್ಫೂರ್ತಿ ತುಂಬಲಿಕ್ಕೆ ಇಂಥ ಕಾರ್ಯಕ್ರಮ ಅತ್ಯವಶ್ಯಕ. ಹೇಳಿದಾಗ ಬರೀ ನವಂಬರ್ನಲ್ಲಿ ಕನ್ನಡಿಗರಾಗಬಾರ್ದು, ನಾವು ವರ್ಷಪೂರ್ತಿ ಕನ್ನಡಿಗರಾಗಿರಬೇಕು ಅಂತ ಒಂದು ಶುಭಾಶಯಗಳನ್ನೇ ಈ ಕಾರ್ಯಕ್ರಮ ಆಚರಿಸ್ತೀವಿ. ಸಂಸ್ಥೆಯಿಂದ ಅಸಹಾಯಕತೆ ಇರೋರಿಗೆ ತುಂಬ ಸಹಾಯ ಸ್ವಲ್ಪ ಏನೋ ಕಷ್ಟದಲ್ಲಿರೋ ಒಂಚೂರು ಸಹಾಯ ಮಾಡಿದ್ದೀವಿ. ದೇವರವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತೇವೆ.